ಎಲ್ಲಿಗೂ ನಮಸ್ಕಾರ. ಇವತ್ತು ಕರ್ನಾಟಕದ ಸಾಂಪ್ರದಾಯಿಕ ಅಡುಗೆ ನುಚ್ಚಿ ನುಂಡೆನ ಮಾಡೋಣ. ಪ್ರೋಟೀನ್, ವಿಟಮಿನ್ಸ್, ಕಾರ್ಬೋಹೈಡ್ರೇಟ್ಸ್ ಎಲ್ಲ ಕಂಪ್ಲೀಟ್ ಫುಡ್ ಇದು, ರುಚಿಯಾಗಿರತ್ತೆ. ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ಕೋತಾ ಇದ್ದೀನಿ. 1/4 ಕಪ್ ಕಡಲೆಬೇಳೆ, 1/4 ಕಪ್ ತೊಗರಿಬೇಳೆ ತಗೊಂಡಿದ್ದೀನಿ. ಇದಕ್ಕೆ ಹೆಸರು ಬೇಳೆ ಕೂಡ ಹಾಕೋಬಹುದು, ಚೆನ್ನಾಗಿರುತ್ತೆ, ತಂಪಾಗಿರುತ್ತೆ. ಇದನ್ನ ಚೆನ್ನಾಗಿ 1-2 ಸಲ ತೊಳೆದ್ಬಿಟ್ಟು ಕನಿಷ್ಠ ಪಕ್ಷ 3-4 ಗಂಟೆ ನೆನ್ಸಿಟ್ಕೊಳ್ಳಿ. ತುಂಬಾನೇ ನೆನ್ಸ್ಬಾರ್ದು, 4 ಗಂಟೆ ನೆನ್ಸಿದ್ರೆ ಸಾಕು. ಈ ತರ ಕಟ್ ಆಗ್ಬೇಕು. ಇದನ್ನ ಈ ತರ ಶೋಧಿಸ್ಕೊಳ್ಳಿ. ನೀರೆಲ್ಲ ಚೆನ್ನಾಗಿ ಸೋರಿದ್ಮೇಲೆ ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಂಡು 2 ಹಸಿಮೆಣಸಿನ್ಕಾಯಿ, 1/4 ಇಂಚಷ್ಟು ಶುಂಠಿ, 1 ಟೀಸ್ಪೂನ್ ಅಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1 ಚಿಟಿಕೆಯಷ್ಟು ಇಂಗನ್ನ ಹಾಕಿ ದಪ್ಪ ದಪ್ಪದಾಗಿ ರುಬ್ಕೋಬೇಕು. ನೀರೆಲ್ಲೂ ಹಾಕಕ್ ಹೋಗ್ಬೇಡಿ, ಈ ತರ ದಪ್ಪ ದಪ್ಪದಾಗಿ ರುಬ್ಕೊಳ್ಳಿ. ಅಂದ್ರೆ ತೀರಾ ಕಡಲೆಬೇಳೆ ಇರಬಾರ್ದು, ಒಂದ್ ಸ್ವಲ್ಪ ಇದ್ರೂ ಪರವಾಗಿಲ್ಲ, ತರ್ತರಿಯಾಗಿರ್ಬೇಕು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ, 1/2 ಸ್ಪೂನ್ ಅಷ್ಟು ಸಬ್ಸಿಗೆ ಸೊಪ್ಪು, ತುಂಬಾ ಹಾಕ್ಬೇಡಿ, 1-2-3 ಸ್ಪೂನ್ ಸಾಕು. ಹಾಗೆ 1/4 ಕಪ್ ಹಸಿ ತೆಂಗಿನಕಾಯಿ ತುರಿ. ಇದನ್ನ ಕಟ್ ಮಾಡಾರು ಹಾಕೋಬಹುದು ಹಸಿ ತೆಂಗಿನಕಾಯಿನ, ಅಥವಾ ಈ ತರ ತುರಿದಾರು ಹಾಕೋಬಹುದು, ಚೆನ್ನಾಗಿರುತ್ತೆ. ಇದನ್ನ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಕೋಬೇಕು. ನಿಮ್ಗೆ ಯಾವ ಶೇಪ್ ಅಲ್ಲಿ ಬೇಕೋ ಆ ಶೇಪ್ ಅಲ್ಲಿ ಕಟ್ಕೊಳ್ಳಿ. ತುಂಬಾ ದಪ್ಪ ದಪ್ಪದ್ ಮಾಡಕ್ ಹೋಗ್ಬೇಡಿ. ನಾನು ನೋಡಿ ಸಿಲಿಂಡರ್ ಶೇಪ್ ಅಲ್ಲಿ ಮಾಡ್ಕೋತಾ ಇದ್ದೀನಿ. ಇದನ್ನ ಸ್ಟೀಮರ್ಗೆ, ಸ್ಟೀಮರ್ ಪ್ಲೇಟ್ ಇರುತ್ತಲ್ಲ, ಇದಕ್ಕೆ ಒಂದು ಬಾಳೆದೆಲೆನೋ ಅಥವಾ ಬಟರ್ ಪೇಪರ್ನೋ ಹಾಕ್ಬಿಟ್ಟು ಅದ್ರ ಮೇಲೆ ಈ ತರ ಸಿಲಿಂಡರ್ ಶೇಪ್ ಅಲ್ಲಿ ಉಂಡೆ ಕಟ್ಕೊಂಡು ಇಟ್ಕೋತಾ ಇದ್ದೀನಿ. ಈ ತರ ಮಾಡೋದ್ರಿಂದ ಚೆನ್ನಾಗಿ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ. ತುಂಬಾ ದಪ್ಪ ದಪ್ಪ ಮಾಡಿದ್ರೆ ಹಸಿ ಹಸಿ ಇರುತ್ತೆ, ಗಟ್ಟಿ ಆಗ್ತವೆ. ಸೊ ಈ ಹದದಲ್ಲಿರ್ಲಿ. ಇದೆಲ್ಲ ರೆಡಿ ಆದ್ಮೇಲೆ ಫಸ್ಟ್ ನೀರ್ನ ಕಾಯಕ್ ಇಟ್ಕೋಬೇಕು. ನಾನು ಇವತ್ತು ಅಗ್ಯಾರೋ ರಾಯಲ್ ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ನ ಬಳಸಿ ಸ್ಟೀಮ್ ಮಾಡ್ಕೋತಾ ಇದ್ದೀನಿ. ಫಸ್ಟ್ ತಳಕ್ಕೆ 1 ಗ್ಲಾಸ್ ಅಷ್ಟು ನೀರ್ನ ಹಾಕೊಂಡ್ಬಿಟ್ಟು ಸ್ಟೀಮ್ ಇಟ್ಕೊಳ್ಳಿ. ನೀರ್ ಕುದಿಬೇಕಲ್ವಾ, 1-10 ನಿಮಿಷ ಬಿಟ್ಟರೆ ಸ್ಟೀಮ್ ಅಲ್ಲಿ ಇಟ್ಕೊಂಡ್ರೆ ಕುದಿತಾ ಇರುತ್ತೆ ನೀರು. ಅವಾಗ ಆಫ್ ಮಾಡಿಬಿಟ್ಟು ಇದನ್ನ ಪ್ಲೇಸ್ ಮಾಡಿ ಇದನ್ನ 1-15 ನಿಮಿಷ ಸ್ಟೀಮ್ ಕುಕ್ ಮಾಡ್ಕೋಬೇಕು. ಟೈಮರ್ ಅಲ್ಲಿ ನಿಮ್ಗೆ 10 ನಿಮಿಷ ಆದ್ಮೇಲೆ ಮತ್ತೆ ಇನ್ನೊಂದು 5 ನಿಮಿಷ ಸೆಟ್ ಮಾಡ್ಕೊಂಡು 1-15 ನಿಮಿಷ ಸ್ಟೀಮ್ ಕುಕ್ ಮಾಡ್ಕೋತು ಅಂದ್ರೆ ನೋಡಿ, ಬಿಸಿ ಬಿಸಿಯಾಗಿ ನುಚ್ಚಿನುಂಡೆ ರೆಡಿಯಾಗಿದೆ. ಇದನ್ನ ತುಪ್ಪದ ಜೊತೆಗಾಗ್ಬೋದು ಅಥವಾ ಕಾಯಿ ಚಟ್ನಿ, ಸಾಂಬಾರ್ ಯಾವ್ದ್ರ ಜೊತೆಗಾನ ಸರ್ವ್ ಮಾಡ್ಬೋದು. ತುಂಬಾ ರುಚಿಯಾಗಿರುತ್ತೆ, ಬೆಳಗ್ಗೆ ತಿಂಡಿಗಾಗ್ಲಿ ಅಥವಾ ಸಾಯಂಕಾಲ ಸ್ನಾಕ್ಸ್ಗಾಗ್ಲಿ ಸರ್ವ್ ಮಾಡ್ಬೋದು. ಇದ್ರ ಜೊತೆಗೆ ನಾನು ಸ್ವಲ್ಪ ಕಿಚಡಿ ಕೂಡ ಮಾಡ್ಕೋತಾ ಇದ್ದೀನಿ. 1-2 ಸ್ಪೂನ್ ಅಷ್ಟು ತುಪ್ಪನ ಬಿಸಿ ಮಾಡಿಕೊಂಡು ಸ್ಟೀಮ್ ಅಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ. ಸ್ವಲ್ಪ ಜೀರಿಗೆ, ಮೆಣಸು, ಕರಿಬೇವು, ಬೇಕು ಅಂದ್ರೆ ಹಸಿಮೆಣಸಿನ್ಕಾಯಿನೂ ಹಾಕಿ 2 ಕಪ್ ಆಗೋಷ್ಟು ನೀರ್ನ ಕುದಿಯಕ್ಕೆ ಇಟ್ಕೋತಾ ಇದ್ದೀನಿ. ನೀರು ಸ್ವಲ್ಪ ಕಾದಿದೆ ಅನ್ನುವಾಗ ಹೆಸರುಬೇಳೆ ಮತ್ತೆ ಅಕ್ಕಿ 2 1/2 ಕಪ್ ಚೆನ್ನಾಗಿ ತೊಳೆದು ನೆನೆಸಿಟ್ಕೊಂಡಿದ್ದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ, ಹಾಗೆ ಕೊತ್ತಂಬರಿ ಮತ್ತೆ ಕಾಯಿ ತುರಿ ಎಲ್ಲ 1-2 ಸ್ಪೂನ್ ಹಾಕೊಂಡಿದ್ದೀನಿ. ಹಾಗೆ ತರಕಾರಿ, ಹಸಿ ಬಟಾಣಿ, ಕ್ಯಾರೆಟ್, ಬೀನ್ಸ್ ಮತ್ತೆ ನವಿಲ್ ಕೋಸು ಇದಿಷ್ಟನ್ನು ಹಾಕೊಂಡು ಎಲ್ಲ ಸೇರಿ ಹೆಸರುಬೇಳೆ ಅಕ್ಕಿ ಎಷ್ಟು ತಗೊಂಡಿದ್ವೋ ಅಷ್ಟೇ ತರಕಾರಿನೂ ತಗೊಂಡಿದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಸ್ಟೀಮ್ ಆಪ್ಷನ್ ಅಲ್ಲಿ ಇರುತ್ತಲ್ಲ ಅದನ್ನ ಆಫ್ ಮಾಡಿ ಮಿಕ್ಸ್ಡ್ ಗ್ರೈನ್ಸ್ ಆಪ್ಷನ್ ಅಲ್ಲಿ ನೀವು ಪ್ರೆಸ್ ಮಾಡಿ ಕುಕ್ ಮಾಡಿದ್ರೆ ಬಿಸಿ ಬಿಸಿಯಾಗಿ ಕಿಚಡಿ ಕೂಡ ರೆಡಿ ಆಗುತ್ತೆ. ಇದು ಅಷ್ಟೇ, ಹೆಲ್ತ್ಗೆ ತುಂಬಾನೇ ಒಳ್ಳೇದು. ಮಕ್ಕಳಿಗಾಗ್ಲಿ, ದೊಡ್ಡವ್ರಿಗಾಗ್ಲಿ, ವಯಸ್ಸಾದವ್ರಿಗಾಗ್ಲಿ ಈ ಕಿಚಡಿ ಮತ್ತೆ ನುಚ್ಚಿನುಂಡೆ ಎಲ್ಲ ಚೆನ್ನಾಗಿ ಡೈಜೆಷನ್ ಆಗೋದಲ್ದಲೆ ಹೆಲ್ತ್ ಕೂಡ ತುಂಬಾ ಒಳ್ಳೇದು. ತುಂಬಾ ಫ್ಯಾಟ್ ಅಂತ ಅನ್ಸಲ್ಲ, ಇದರಲ್ಲೆಲ್ಲ ಇರುತ್ತೆ, ಕಾರ್ಬೋಹೈಡ್ರೇಟ್ಸ್, ವಿಟಮಿನ್ಸ್, ಪ್ರೋಟೀನ್ಸ್ ಎಲ್ಲ ಹೆಚ್ಚಾಗಿರುತ್ತೆ. ಸೊ ಕಂಪ್ಲೀಟ್ ಫುಡ್ ಇದು. ತುಪ್ಪ ಜೊತೆಗೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಬರೀ ತುಪ್ಪ ಇಷ್ಟ ಇಲ್ಲ ಅಂದ್ರೆ ನೀವು ಕಾಯಿ ಚಟ್ನಿ ಮಾಡ್ಕೋಬಹುದು, ಶೇಂಗಾ ಚಟ್ನಿ ಮಾಡ್ಕೋಬಹುದು, ಅಥವಾ ಸಾಂಬಾರ್ ಇತ್ತು ಅಂತಂದ್ರೆ ಸಾಂಬಾರ್ ಜೊತೆ ಕೂಡ ನೆಂಚ್ಕೊಂಡು ತಿನ್ಬಹುದು. ಸೊ ಈ ಹೆಲ್ದಿ ಫುಡ್ ನಿಮ್ಮೆಲ್ರಿಗೂ ಇಷ್ಟ ಆಯ್ತು ಅನ್ಕೊಂತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.